ಒಂದು ಕಡೆ ಸೊಂಪಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರೋ ಭತ್ತದ ಹೊಲ, ಅದರ ಪಕ್ಕದಲ್ಲಿ ಮೊಗ್ಗು ಅರಳಿಕೊಂಡು ನಿಂತಿರೋ ಸುಗಂಧರಾಜ ಹೂಗಳು, ಇನ್ನೇನು ಮನೆಯಲ್ಲಿ ನೈಸರ್ಗಿಕ ಗಾಣದ ಸದ್ದು. ಹೀಗೆ ಅಪ್ಪ ಮಗನ ಜೋಡಿ ಮಾಡಿದೆ ಕೃಷಿ ವಲಯದಲ್ಲಿ ಅದ್ಭುತ ಸಾಧನೆ. ಇದು ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕಯಂಬಳ್ಳಿ. ಇಲ್ಲಿನ ರೈತ ಬಸಪ್ಪ ಅತಿ ಕಡಿಮೆ ಖರ್ಚಿನಲ್ಲಿ ಭತ್ತ ಬೆಳೆಯುತ್ತಾರೆ. ಇದಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ತರಬೇತಿ ಪಡೆದಿರುವ ಬಸಪ್ಪ ಅವರು ಊರಿನಲ್ಲಿ ಅದೇ ಪ್ರಕಾರ ನಾಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಧರ್ಮಸ್ಥಳ ಸಂಸ್ಥೆಯ ಮಷಿನ್ನಿಂದ ನಾಟಿ ಮಾಡುವ ಬಸಪ್ಪ ಅವರು ಕೇವಲ 2,500 ರೂಪಾಯಿಯಲ್ಲಿ 2 ಎಕರೆಯಲ್ಲಿ ಭತ್ತ ಬೆಳೆಯುತ್ತಾರೆ. ಇನ್ನು ಸುಗಂಧರಾಜನನ್ನು 1/2 ಎಕರೆಯಲ್ಲಿ ಬೆಳೆದಿರುವ ಬಸಪ್ಪ ಅವರು ಅದರಿಂದಾಗಿ ದಿನಕ್ಕೆ 6,000 ರಿಂದ 7,000 ಆದಾಯವನ್ನ ಪಡೆಯುತ್ತಿರುವುದು ವಿಶೇಷ. ನೇರವಾಗಿ ತಾವು ಬೆಳೆದ ಹೂಗಳನ್ನ ಮಾರುಕಟ್ಟೆಗೆ ಕೊಂಡೊಯ್ಯುವ ಬಸಪ್ಪನವರು ಅಲ್ಲಿ ಮಾರಾಟ ಮಾಡುತ್ತಾರೆ. ಹೀಗೆ 3 ಎಕರೆ ಜಮೀನಿನಲ್ಲಿ ಉತ್ತಮವಾದ ಆದಾಯ ಪಡೆಯುತ್ತಾರೆ. ಇನ್ನು ಬಸಪ್ಪ ಪುತ್ರ ಹರ್ಷ ಅವರು ಮನೆಯಲ್ಲಿಯೇ ಗಾಣದಿಂದ ಎಣ್ಣೆ ತಯಾರಿಸುತ್ತಾರೆ. ಎತ್ತುಗಳ ಸಹಾಯದಿಂದ ಮಾಡುವ ನೈಸರ್ಗಿಕ ಎಣ್ಣೆ ಗಾಣ ಇದಾಗಿದ್ದು ಪಟ್ಟಣ ಪ್ರದೇಶದಿಂದಲೂ ಗ್ರಾಹಕರು ಹುಡುಕಿಕೊಂಡು ಇಲ್ಲಿಗೆ ಬರುತ್ತಾರೆ. ಕೊಬ್ಬರಿ, ಹರಳೆಣ್ಣೆ, ಕಡಲೆ ಎಣ್ಣೆ, ಹೀಗೆ ಹಲವು ಬಗೆಯ ಎಣ್ಣೆಗಳನ್ನ ಇಲ್ಲಿ ತಯಾರಿಸಲಾಗುತ್ತೆ. ರೇಟು ಕಾಸ್ಟ್ಲಿ ಆದರೂ ಜನ ಗುಣಮಟ್ಟ ನೋಡಿ ಎಣ್ಣೆ ಖರೀದಿಸ್ತಾರೆ. ಕೊಬ್ಬರಿ ಎಣ್ಣೆ ಬಂದು 450 ರೂಪೀಸು, ಇದಕ್ಕೆ 2.5 ಕೆಜಿ ಕೊಬ್ಬರಿ ಬೇಕು 1 ಲೀಟ್ರ್ ತಗೋಕ್ಕೆ. ಮತ್ತು ಮಾರ್ಕೆಟಲ್ಲಿ ಯಾವ ರೇಟ್ ಕೇಳಿದ್ರೆ 280-300 ರೂಪಾಯಿ ಅಂತ ಹೇಳ್ತಾರೆ. ನಮಗೆ ಕಾಸ್ಟ್ ಹೆಚ್ಚು ಕಡಿಮೆ ಮಾರ್ಕೆಟಿಂದ ಕೊಬ್ಬರಿ ತಂದರೆ 1 ಕೆಜಿಗೆ ಬಂದು 180 ರೂಪಾಯಿ 200 ರೂಪಾಯಿ ಹತ್ತಿರ ಇರುತ್ತೆ. ಹೀಗೆ ಅಪ್ಪ ಮಗನ ಜೋಡಿಯ ಈ ಕೃಷಿ ಸಾಧನೆ ಕಂಡು ಗ್ರಾಮದ ಹಲವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸೋ ಇವರ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವೇ ಸರಿ.